ಪಾಠ ಒಂಬತ್ತು ಎದೆಗುಂದದ ಧೀರರು. ಈ ಒಂದು ಪಾಠದ ಅಭ್ಯಾಸ ಕಾರ್ಯಗಳನ್ನ ಚಟುವಟಿಕೆಗಳನ್ನ ನೋಡೋದಾದ್ರೆ, ಸೊ ಮೊದಲಿಗೆ ಪದಗಳ ಅರ್ಥ. ಪದಗಳ ಅರ್ಥದಲ್ಲಿ ಫಸ್ಟ್ ಒನ್ ಅನಿವಾರ್ಯ. ಅನಿವಾರ್ಯ ಸೊ ಸಮಯ ಸಂದರ್ಭದಲ್ಲಿ ನಾವು ಅದನ್ನು ಬಳಸಲೇಬೇಕಾಗ್ತಕ್ಕಂಥದ್ದು. ಸೊ ಅದನ್ನ ಅನಿವಾರ್ಯ ಸಂದರ್ಭ ಅಂತ, ಅಥವಾ ತಪ್ಪಿಸಲಾಗದ ಆ ಟೈಮಲ್ಲಿ ಅದನ್ನ ಮಿಸ್ ಮಾಡೋಕ್ಕಾಗಲ್ಲ, ಆ ಚಾನ್ಸ್ ಕೊಡಲೇಬೇಕಾಗತ್ತೆ. ಸೊ ಅದಕ್ಕದ ಅನಿವಾರ್ಯ. ಆಲ್ಬಮ್, ಆಲ್ಬಮ್ ಬಂದ್ರೆ ಹಾಡುಗಳ ಧ್ವನಿ ಸುರುಳಿ. ಅವುಗಳು ಒಂದು ಐದರಿಂದ ಆರು ಹಾಡುಗಳನ್ನ ಹಾಡಿರ್ತಾರೆ. ಸೊ ಅದೆಲ್ಲ ಒಂದೇ ರೆಕಾರ್ಡ್ನಲ್ಲಿ ಕಳಿಸ್ತಕ್ಕಂಥದ್ದು. ಸೊ ಅದನ್ನ ಹಾಡುಗಳ ಧ್ವನಿ ಸುರುಳಿ ಅಂತ ಕರೀತೀವಿ. ಕಣ್ಮಣಿ, ಕಣ್ಮಣಿ ಅಂದ್ರೆ ಅಚ್ಚುಮೆಚ್ಚಾದ, ಎಲ್ಲರಿಗೂ ಇಷ್ಟವಾಗಿರ್ತಕ್ಕಂಥ. ಚಿಕಿತ್ಸೆ, ವೈದ್ಯೋಪಚಾರ, ಡಾಕ್ಟರ್ ಅಥವಾ ಅವರ ಕಡೆಯಿಂದ ನರ್ಸ್ ಕಡೆಯಿಂದ ನಡೀತಕ್ಕಂತ ಒಂದು ಏನು ಔಷಧಿ ಲೇಪನ ಮಾಡ್ತಕ್ಕಂಥದ್ದು, ಹಚ್ಚುವಂಥದ್ದಾಗಿರ್ಬೋದು, ಇಂಜೆಕ್ಷನ್ ಕೊಡ್ತಕ್ಕಂಥದ್ದು, ಅದೆಲ್ಲವುಗಳನ್ನ ವೈದ್ಯೋಪಚಾರ ಅಂತ ಕರಿತೀವಿ. ಚಿಕಿತ್ಸೆ. ಪರಿಣತಿ ಅಂದ್ರೆ ಕುಶಲತೆ, ಆ ವಿಷಯದಲ್ಲಿ ತಲ್ಲೀನರಾಗ್ತಕ್ಕಂಥದ್ದು. ಭಾಜನ, ಪಾತ್ರ, ಈ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ, ಈ ಒಂದು ಯೋಗ್ಯತೆಯನ್ನು ಅವ್ರು ಗಳಿಸ್ಕೊಂಡಿದ್ದಾರೆ. ಸೊ ದಟ್ ಇಸ್ ಕಾಲ್ಡ್ ಪಾತ್ರ ಅಂತ ಹೇಳ್ತೀವಿ. ಇನ್ನ ಮಿನುಗು, ಮಿನುಗು ಅಂದ್ರೆ ಒಳೆಯುವುದು, ಮಿಂಚುವುದು, ಶೈನಿಂಗ್. ವ್ಯಾಧಿ, ವ್ಯಾಧಿ ರೋಗ, ರೋಗ ಡಿಸೀಸಸ್ ಅಂತ ಹೇಳ್ತೀವಿ. ಸ್ವಾಭಿಮಾನ, ಆತ್ಮಗೌರವ, ಸ್ವಾಭಿಮಾನಕ್ಕೆ ಆತ್ಮಗೌರವ ಅಂತ. ನೆಕ್ಸ್ಟ್ ಅದೃಷ್ಟ, ಭಾಗ್ಯ, ಲಕ್. ಎದೆಗುಂದ, ಎದೆಗುಂದು ಭಯ ಪಡು, ಎದರಿಕು. ತಲ್ಲೀನ, ಸೊ ಅದರಲ್ಲೇನೆ ಆ ವಿಷಯದಲ್ಲೇನೆ ಮಗ್ನನಾಗ್ತಕ್ಕಂಥದ್ದು. ಸೊ ಅದ್ರ ಬಗ್ಗೆನೆ ದೀರ್ಘವಾಗಿ ಯೋಚನೆ ಮಾಡ್ತಕ್ಕಂಥದ್ದು. ತಲ್ಲೀನ, ಮಗ್ನನಾಗು. ದಾದಿ, ಸೇವಕಿ. ದಾದಿಯರು ಅಂದ್ರೆ ಹಾಸ್ಪಿಟಲ್ ಅಲ್ಲಿರ್ತಕ್ಕಂಥ ನರ್ಸ್ಗಳನ್ನ ದಾದಿಯರು ಅಂತ ಕರಿತೀವಿ, ಸೇವಕಿಯರು. ನೆಕ್ಸ್ಟ್ ಭೀಕರ, ಭೀಕರ ಭಯಂಕರವಾಗಿರ್ತಕ್ಕಂಥದ್ದು, ಹೆದರಿಕೊಳ್ತಕ್ಕಂಥದ್ದು. ಸೊ ಅಂತಹ ಸಿಚುವೇಶನ್ ಅನ್ನು ಭೀಕರ ಅಂತ ಹೇಳ್ತೀವಿ ನಾವು. ಸೊ ಯಶಸ್ಸು, ಗೆಲುವು, ಯಶಸ್ಸು ಅಂದ್ರೆ ಗೆಲುವು. ನೆಕ್ಸ್ಟ್ ವೃತ್ತಿ, ವೃತ್ತಿ ಉದ್ಯೋಗ, ಯಾವುದೇ ಒಂದು ಮಾಡ್ತಕ್ಕಂತ ಕೆಲಸವನ್ನ ವೃತ್ತಿ ಅಂತ ಹೇಳ್ತೀವಿ. ಸ್ಫೂರ್ತಿ ಅಂದ್ರೆ ಪ್ರೇರಣೆ. ಸೊ ಅವರಿಂದ ನಾವು ಮಾಡೆಲ್ ಅಂತ ಹೇಳ್ತೀವಿ, ಅವರನ್ನ ನಾವು ಐಡಿಯಲ್ ಆಗಿ ಇಟ್ಕೊಂಡು ಅವರಿಂದ ನಾವು ಈ ತರ ಕಲಿತೆ ಅನ್ನೋದು ಪ್ರೇರಣೆ ಅಂತ. ಸೊ ಮತ್ತೊಮ್ಮೆ ನೋಡಿ, ಅನಿವಾರ್ಯ, ತಪ್ಪಿಸಲಾಗದ, ಆಲ್ಬಮ್, ಹಾಡುಗಳ ಧ್ವನಿ ಸುರುಳಿ, ಕಣ್ಮಣಿ ಅಚ್ಚುಮೆಚ್ಚಾದ, ಚಿಕಿತ್ಸೆ ವೈದ್ಯೋಪಚಾರ, ಪರಿಣಿತಿ ಕುಶಲತೆ, ಭಾಜನ ಪಾತ್ರ, ಮಿನುಗು ಒಳೆಯುವುದು, ವ್ಯಾಧಿ ರೋಗ, ಸ್ವಾಭಿಮಾನ ಆತ್ಮಗೌರವ, ಅದೃಷ್ಟ ಭಾಗ್ಯ, ಎದೆಗುಂದು ಭಯಪಡು, ತಲ್ಲೀನ ಮಗ್ನನಾಗು, ದಾದಿ ಸೇವಕಿ, ಭೀಕರ ಭಯಂಕರ, ಯಶಸ್ಸು ಗೆಲುವು, ವೃತ್ತಿ ಉದ್ಯೋಗ, ಸ್ಫೂರ್ತಿ ಪ್ರೇರಣೆ. ಸೊ ಇವಿಷ್ಟು ಪದಗಳ ಅರ್ಥಗಳನ್ನು ನೋಡಿದ್ವಿ. ಈಗ ಪ್ರಶ್ನೋತ್ತರಗಳನ್ನು ನೋಡೋಣ. ಈಗ ಒಂದು ವಾಕ್ಯ ಅಥವಾ ಒಂದು ಪದದಲ್ಲಿ ಉತ್ತರವನ್ನು ಬರೀತಕ್ಕಂಥದ್ದು. ಸೊ ಆಮೇಲೆ ಫಸ್ಟ್ ಒನ್ ನೋಡಿ, ಜೂಲಿಯೋ ಇಗ್ಲೇಷಿಯಸ್ ಯಾವ ದೇಶದವನು? ಸೊ ಇವನು ಯಾವ ದೇಶದವನು? ಜೂಲಿಯೋ ಇಗ್ಲೇಷಿಯಸ್ ಸ್ಪೇನ್ ದೇಶದವನು. ಜೂಲಿಯೋ ಇಗ್ಲೇಷಿಯಸ್ ಸ್ಪೇನ್ ದೇಶದವನು. ಎರಡನೇ ಪ್ರಶ್ನೆ, ಜೂಲಿಯೋ ಇಗ್ಲೇಷಿಯಸ್ ಮುಂದೆ ಏನಾಗಬೇಕೆಂದು ಬಯಸಿದ್ದನು? ಅವನ ಮುಂದೆ ಏನಾಗಬೇಕಾಗಿದ್ದ ಅಂದ್ರೆ ಫುಟ್ಬಾಲ್ ಆಟಗಾರನಾಗಬೇಕು ಅಂತ ಬಯಸಿದ್ದ. ಉತ್ತರ, ಇಗ್ಲೇಷಿಯಸ್ ಫುಟ್ಬಾಲ್ ಆಟಗಾರನಾಗಬೇಕೆಂದು ಫುಟ್ಬಾಲ್
ಆಟಗಾರನಾಗಬೇಕೆಂದು ಬಯಸಿದ್ದ. ಮೂರನೇ ಪ್ರಶ್ನೆ, ಇಗ್ಲೇಶಿಯಸ್ ತನ್ನ ದುಃಖವನ್ನು ಹೇಗೆ ಮರೆತನು? ಸೊ ತನ್ನ ದುಃಖವನ್ನು ಹೇಗೆ ಮರೆತ ಅಂದ್ರೆ ತಾನೇ ಹಾಡುಗಳನ್ನ ಬರೆದು ಹಾಡುವುದರ ಮೂಲಕ ದುಃಖವನ್ನು ಮರೆತನು. ತಾನೇ ಹಾಡುಗಳನ್ನ ಬರೆದು ಹಾಡುವ ಮೂಲಕ ಹಾಡುಗಳನ್ನು ಬರೆದು ಹಾಡುವ ಮೂಲಕ ದುಃಖವನ್ನು ಮರೆತನು. ನೆಕ್ಸ್ಟ್ ಫೋರ್ತ್ ಒನ್, ಇಗ್ಲೇಶಿಯಸ್ ಹೊರತಂದ ಹಾಡುಗಳ ಆಲ್ಬಮ್ ಯಾವುದು? ಆ ಆಲ್ಬಮ್ ಯಾವುದು ಅಂದ್ರೆ ಜೀವನ ಹೀಗೆ ಸಾಗುತ್ತಿದೆ ಎನ್ನುವಂಥದ್ದು. ಜೀವನ ಹೀಗೆ ಸಾಗುತ್ತಿದೆ ಎಂತಕ್ಕಂತ ಆಲ್ಬಮ್ ಹೊರತಂದ. ಓಕೆ, ಐದನೇ ಪ್ರಶ್ನೆ, ಮಾಲತಿ ಹೊಳ್ಳ ಅವರ ತಂದೆ ತಾಯಿಯ ಹೆಸರೇನು? ಸೊ ತಂದೆಯ ಹೆಸರು ಕೃಷ್ಣಮೂರ್ತಿ ಹೊಳ್ಳ, ತಾಯಿ ಪದ್ಮಾವತಿ ಅಂತ. ಮಾಲತಿ ಹೊಳ್ಳ ಅವರ ತಂದೆ ಕೃಷ್ಣಮೂರ್ತಿ ಹೊಳ್ಳ, ತಾಯಿ ಪದ್ಮಾವತಿ. ಮತ್ತೊಮ್ಮೆ ನೋಡಿ, ಜೂಲಿಯೋ ಇಗ್ಲೇಶಿಯಸ್ ಯಾವ ದೇಶದವನು? ಜೂಲಿಯೋ ಇಗ್ಲೇಶಿಯಸ್ ಸ್ಪೇನ್ ದೇಶದವನು. ಎರಡನೇ ಪ್ರಶ್ನೆ, ಜೂಲಿಯೋ ಇಗ್ಲೇಶಿಯಸ್ ಮುಂದೆ ಏನಾಗಬೇಕೆಂದು ಬಯಸಿದ್ದ? ಉತ್ತರ, ಇಗ್ಲೇಶಿಯಸ್ ಫುಟ್ಬಾಲ್ ಆಟಗಾರನಾಗಬೇಕೆಂದು ಬಯಸಿದ್ದ. ಮೂರನೇದು, ಇಗ್ಲೇಶಿಯಸ್ ತನ್ನ ದುಃಖವನ್ನು ಹೇಗೆ ಮರೆತನು? ಉತ್ತರ, ತಾನೇ ಹಾಡುಗಳನ್ನು ಬರೆದು ಹಾಡುವ ಮೂಲಕ ದುಃಖವನ್ನು ಮರೆತನು. ನಾಲ್ಕನೇದು, ಇಗ್ಲೇಶಿಯಸ್ ಹೊರತಂದ ಹಾಡುಗಳ ಆಲ್ಬಮ್ ಯಾವುದು? ಉತ್ತರ, ಜೀವನ ಹೀಗೆ ಸಾಗುತ್ತಿದೆ ಎಂಬ ಒಂದು ಆಲ್ಬಮ್ ಅನ್ನು ಹೊರತಂದನು. ಐದನೇ ಪ್ರಶ್ನೆ, ಮಾಲತಿ ಒಳ್ಳ ಅವರ ತಂದೆ ತಾಯಿಯ ಹೆಸರೇನು? ಉತ್ತರ, ಮಾಲತಿ ಒಳ್ಳ ಅವರ ತಂದೆ ಕೃಷ್ಣಮೂರ್ತಿ ಒಳ್ಳ, ತಾಯಿ ಪದ್ಮಾವತಿ. ಈಗ ಆರನೇ ಪ್ರಶ್ನೆ ನೋಡಿ, ಮಾಲತಿಯವರಿಗೆ ಬಾಲ್ಯದಲ್ಲೇ ತಗುಲಿದ ರೋಗ ಯಾವುದು? ಸೊ ಮಾಲತಿಯವರಿಗೆ ಬಾಲ್ಯದಲ್ಲಿ ತಗುಲಿದ ರೋಗ ಪೋಲಿಯೋ. ಮಾಲತಿಯವರಿಗೆ ಬಾಲ್ಯದಲ್ಲಿ ತಗುಲಿದ ರೋಗ ಪೋಲಿಯೋ. ನೆಕ್ಸ್ಟ್ ಎರಡನೇದು, ಮಾಲತಿಯವರು ಚೆನ್ನೈನಲ್ಲಿ ಚಿಕಿತ್ಸೆ ಪಡೆದ ಪುನರ್ವಸತಿ ಕೇಂದ್ರ ಯಾವುದು? ಚೆನ್ನೈಯಲ್ಲಿ ಚಿಕಿತ್ಸೆ ಪಡೆದಾಗ ಎಲ್ಲಿ ಉಳ್ಕೊಂಡಿದ್ರು ಅಂತ, ಅದು ದತ್ತಾತ್ರೇಯ ಮೆಡಿಕಲ್ ಸೆಂಟರ್ ಅಂತ. ಉತ್ತರ, ಚೆನ್ನೈನ ದತ್ತಾತ್ರೇಯ ಮೆಡಿಕಲ್ ಸೆಂಟರ್ನಲ್ಲಿ
ಚಿಕಿತ್ಸೆ ಪಡೆದರು. ಚಿಕಿತ್ಸೆ ಪಡೆದರು. ಎಸ್. ಎಂಟನೇದು, ಮಾಲತಿ ಹೊಳ್ಳ ಗಳಿಸಿದ ಮೂರು ಪ್ರಶಸ್ತಿಗಳು ಯಾವುದು? ಮೂರು ಮುಖ್ಯ ಪ್ರಶಸ್ತಿಗಳು ಯಾವುದು ಅಂದ್ರೆ, ಸೊ ಅರ್ಜುನ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿ, ಕೆ ಬಿರ್ಲಾ ಪ್ರಶಸ್ತಿ. ಮೂರು ಮುಖ್ಯ ಪ್ರಶಸ್ತಿಗಳು ಅರ್ಜುನ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿ, ಇನ್ನು ಮೂರನೇದು ಕೆ ಬಿರ್ಲಾ ಪ್ರಶಸ್ತಿ. ಪ್ರಶಸ್ತಿ. ನೆಕ್ಸ್ಟ್ ಒಂಬತ್ತನೇದು ನೋಡಿ, ಮಾಲತಿ ಒಳ್ಳ ಯಾವ ಉದ್ಯೋಗದಲ್ಲಿದ್ದಾರೆ? ಸೊ ಅವರು ಏನ್ ಕೆಲಸ ಮಾಡ್ತಾ ಇದ್ರು ಅಂತ, ಅವರು ಸಿಂಡಿಕೇಟ್ ಬ್ಯಾಂಕ್ ವರ್ಕರ್ ಅವರು. ಸೊ ಸಿಂಡಿಕೇಟ್ ಬ್ಯಾಂಕ್ ಉದ್ಯೋಗಿ ಮಾಲತಿ ಹೊಳ್ಳ, ಸಿಂಡಿಕೇಟ್ ಬ್ಯಾಂಕ್ ಉದ್ಯೋಗಿ. ಮತ್ತೊಮ್ಮೆ ನೋಡಿ, ಮಾಲತಿಯವರಿಗೆ ಬಾಲ್ಯದಲ್ಲೇ ತಗುಲಿದ ರೋಗ ಯಾವುದು? ಉತ್ತರ, ಮಾಲತಿಯವರಿಗೆ ಬಾಲ್ಯದಲ್ಲೇ ತಗುಲಿದ ರೋಗ ಪೋಲಿಯೋ. ಏಳನೇ ಪ್ರಶ್ನೆ, ಮಾಲತಿಯವರಿಗೆ ಚೆನ್ನೈನಲ್ಲಿ ಚಿಕಿತ್ಸೆ ಪಡೆದ ಪುನರ್ವಸತಿ ಕೇಂದ್ರ ಯಾವುದು? ಸೊ ಉತ್ತರ, ಚೆನ್ನೈನ ದತ್ತಾತ್ರೇಯ ಮೆಡಿಕಲ್ ಸೆಂಟರ್ನಲ್ಲಿ ಇವರು ಚಿಕಿತ್ಸೆಯನ್ನ ಪಡ್ಕೊಂಡ್ರು. ಎಂಟನೇ ಪ್ರಶ್ನೆ, ಮಾಲತಿ ಹೊಳ್ಳ ಗಳಿಸಿದ ಮೂರು ಮುಖ್ಯ ಪ್ರಶಸ್ತಿಗಳು ಯಾವುದು? ಉತ್ತರ, ಅರ್ಜುನ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿ, ಕೆ ಬಿರ್ಲಾ ಪ್ರಶಸ್ತಿ. ಒಂಬತ್ತನೇದು, ಮಾಲತಿ ಹೊಳ್ಳ ಯಾವ ಉದ್ಯೋಗದಲ್ಲಿದ್ದಾರೆ? ಉತ್ತರ, ಮಾಲತಿ ಹೊಳ್ಳ ಸಿಂಡಿಕೇಟ್ ಬ್ಯಾಂಕ್ ಉದ್ಯೋಗದಲ್ಲಿದ್ದಾರೆ. ಈಗ ಆಮೇನಲ್ಲಿ ವಿರುದ್ಧ ಪದಗಳನ್ನ ಬರೆಯಿರಿ ಅಂತ. ಸೊ ಮೊದಲನೇದು ಆಸೆ, ಆಸೆ ನಿರಾಸೆ. ಎರಡನೇದು ಕೀರ್ತಿ ಅಪಕೀರ್ತಿ, ಕೀರ್ತಿ ಅಪಕೀರ್ತಿ. ಮೂರನೇದು ಖ್ಯಾತಿ ಕುಖ್ಯಾತಿ, ನೆಕ್ಸ್ಟ್ ಫೋರ್ತ್ ವಿಫಲತೆ ಸಫಲತೆ. ಐದನೇದು ಸ್ವಾವಲಂಬನೆ ಪರಾವಲಂಬನೆ. ಪರಾವಲಂಬನೆ. ನೆಕ್ಸ್ಟ್ ಆರನೇದು ಅದೃಷ್ಟ ದುರಾದೃಷ್ಟ. ಇಲ್ಲಿ ಖ್ಯಾತಿಗೆ ಅಪಖ್ಯಾತಿ, ನೆಕ್ಸ್ಟ್ ಬಿಡಿಸಿ ಬರೆಯೋದು ನೋಡೋಣ. ಈ ಮೇನು ಫಸ್ಟ್ ಒಂದು ವಿಶ್ವದ್ಯಂತ, ವಿಶ್ವದ್ಯಂತ, ವಿಶ್ವ ಪ್ಲಸ್ ಅದ್ಯಂತ. ಎರಡನೇದು ಕೋಟ್ಯಂತರ, ಕೋಟ್ಯಂತರ, ಕೋಟಿ ಪ್ಲಸ್ ಅಂತರ. ಮೂರನೇದು ನೂರಾಯಿತು, ನೂರು ಪ್ಲಸ್ ಆಯಿತು. ನಾಲ್ಕನೇದು ಮುಟ್ಟಿರಲಿಲ್ಲ, ಮುಟ್ಟಿ ಪ್ಲಸ್ ಇರಲಿಲ್ಲ. ಐದನೇದು ತಿಂಗಳಿಗೊಮ್ಮೆ, ತಿಂಗಳಿಗೆ ಪ್ಲಸ್ ಒಮ್ಮೆ. ತಿಂಗಳಿಗೆ ಪ್ಲಸ್ ಒಮ್ಮೆ, ತಿಂಗಳಿಗೊಮ್ಮೆ. ಮತ್ತೊಮ್ಮೆ ನೋಡಿ,
ವಿರುದ್ಧ ಪದಗಳು ಆಸೆ ನಿರಾಸೆ ಕೀರ್ತಿ ಅಪಕೀರ್ತಿ ಖ್ಯಾತಿ ಅಪಖ್ಯಾತಿ ವಿಫಲತೆ ಸಫಲತೆ ಸ್ವಾವಲಂಬನೆ ಪರಾವಲಂಬನೆ ಅದೃಷ್ಟ ದುರಾದೃಷ್ಟ ಇನ್ನು ಇಮೇನು ಬಿಡಿಸಿ ಬರೆಯಿರಿ ವಿಶ್ವದ್ಯಂತ ವಿಶ್ವ ಪ್ಲಸ್ ಅದ್ಯಂತ ಎರಡನೇದು ಕೋಟೆ ಅಂತರ ಕೋಟಿ ಪ್ಲಸ್ ಅಂತರ ಮೂರನೇದು ನೂರಾಯಿತು ನೂರು ಪ್ಲಸ್ ಆಯಿತು ನಾಲ್ಕನೇದು ಮುಟ್ಟಿರಲಿಲ್ಲ ಮುಟ್ಟಿ ಪ್ಲಸ್ ಇರಲಿಲ್ಲ ಲಾಸ್ಟು ತಿಂಗಳಿಗೊಮ್ಮೆ ತಿಂಗಳಿಗೆ ಪ್ಲಸ್ ಒಮ್ಮೆ